ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಯೂ ಕೂಡ ಈ ಬಾರಿ ಭಾರತ ವಿಶ್ವಕಪ್ ಗೆದ್ದೇ ಗೆಲ್ಲುತ್ತೆ. ಇದನ್ನು ಕೇವಲ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಾ ಇರಲಿಲ್ಲ, ಇಡೀ ವಿಶ್ವದ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು. ಇದಕ್ಕೆ ಕಾರಣ ಏನು ಗೊತ್ತಾ? ಟೀಮ್ ಇಂಡಿಯಾ ಈ ಬಾರಿ ವಿಶ್ವಕಪ್ನಲ್ಲಿ ತೋರಿದಂತಹ ಪ್ರದರ್ಶನ. ಒಂದೇ ಒಂದು ಮ್ಯಾಚ್ನಲ್ಲೂ ಕೂಡ ಇವರು ಕಷ್ಟಪಟ್ಟು ಗೆದ್ದೇ ಇಲ್ಲ, ಪ್ರತಿ ಮ್ಯಾಚ್ನಲ್ಲೂ ಕೂಡ ನಿರಾಯಾಸವಾಗಿ ಗೆಲುವನ್ನು ಪಡೀತಾ ಇದ್ರು. ಅಷ್ಟು ಈಸಿಯಾಗಿ ಗೆಲ್ತಾ ಇದ್ರು. ಪ್ರತಿ ಗೆಲುವಿಗೂ ಕೂಡ ನಮ್ಮೆಲ್ಲ ಪ್ಲೇಯರ್ಸ್ಗಳು ಕೂಡ ಅರ್ಹರಾಗಿದ್ರು. ಆದರೆ ಮಿತ್ರರೇ, ಕೊನೆಯ ಪಂದ್ಯದಲ್ಲಿ ಮುಗ್ಗರಿಸಿದ್ದಾರೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಕೆಟ್ಟದಾಗಿ ಆಡ್ತಾರೆ ಅಂತ, ಆದರೂ ಕೂಡ ಆಡಿದ್ದಾರೆ. ಇದಕ್ಕೇನು ಕಾರಣ? ಟೀಮ್ ಇಂಡಿಯಾವನ್ನು ಆಸ್ಟ್ರೇಲಿಯಾ ಇಷ್ಟು ಈಸಿಯಾಗಿ ಕಟ್ಟಿ ಹಾಕೋದಕ್ಕೆ ಏನು ಕಾರಣ? ಕೆಲವೊಂದಷ್ಟು ಕಾರಣಗಳಂತೂ ಇದ್ದೇ ಇರಬೇಕಲ್ವಾ? ಯಾಕೆಂದರೆ ಅಂತಹ ಬಲಿಷ್ಠ ಟೀಮ್ ಇಂಡಿಯಾವನ್ನು ಇಷ್ಟು ಈಸಿಯಾಗಿ ಸೋಲಿಸೋದಾದರೂ ಹೇಗೆ? ಆಸ್ಟ್ರೇಲಿಯಾದವರು ಮಾಡಿದಂತಹ ತಂತ್ರಗಾರಿಕೆಗಳೇನು, ಭಾರತದವರು ಎಡವಿದ್ದೆಲ್ಲಿ? ಇದಕ್ಕೆಲ್ಲ ಒಂದಷ್ಟು ಮುಖ್ಯವಾದ ಕಾರಣಗಳಿದೆ. ಈ ತಪ್ಪುಗಳನ್ನು ಮಾಡದೇ ಇದ್ರೆ ಭಾರತ ಖಂಡಿತವಾಗ್ಲೂ ವಿಶ್ವಕಪ್ಪನ್ನು ಮುಡಿಗೇರಿಸಿಕೊಳ್ತಾ ಇತ್ತು, ನಮಗೆ 3ನೇ ವಿಶ್ವಕಪ್ ಸಿಗ್ತಾ ಇತ್ತು. ಆದರೆ ಈ ತಪ್ಪುಗಳು ಭಾರತಕ್ಕೆ ದುಬಾರಿ ಬೆಲೆ ತರುವಂತೆ ಮಾಡಿದವೆ. ಏನದು ತಪ್ಪುಗಳು? ನಿಮಗೊಂದೊಂದಾಗಿ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಮೊದಲನೇದಾಗಿ ಭಾರತ ಅಧ್ಯಯನ ಮಾಡಿರಲಿಲ್ಲ. ಆಸ್ಟ್ರೇಲಿಯಾದವರ ಅಧ್ಯಯನದ ಮುಂದೆ ಭಾರತ ಶೂನ್ಯ ಸಾಧನೆ. ನಿಮಗೆಲ್ಲ ಗೊತ್ತು, ಆಸ್ಟ್ರೇಲಿಯಾ ಪ್ರತಿ ಬಾರಿಯೂ ಕೂಡ ನಿರ್ಣಾಯಕ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನವನ್ನು ಕೊಟ್ಟೇ ಕೊಡುತ್ತೆ. ಇದಕ್ಕೆ ಕಾರಣ ಏನು ಅಂತಂದರೆ ಅವರ ಅಧ್ಯಯನ. ಅವರು ಪಿಚ್ನಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಎದುರಾಳಿ ಟೀಮನ್ನು ಅಧ್ಯಯನ ಮಾಡ್ತಾರೆ. ಯಾವ ಬೌಲರ್ ಯಾವ ರೀತಿಯಾಗಿ ಬೌಲ್ ಮಾಡ್ತಾರೆ, ಈ ಪಿಚ್ನಲ್ಲಿ ಬೌಲ್ ಯಾವ ರೀತಿಯಾಗಿ ಬರಬಹುದು, ಜೊತೆಗೆ ನಾವು ಯಾವ ರೀತಿಯಾಗಿ ಬೌಲಿಂಗ್ ಮಾಡಬೇಕು, ಎದುರಾಳಿ ಬ್ಯಾಟ್ಸ್ಮನ್ಗಳ ವೀಕ್ನೆಸ್ ಏನು, ಯಾರಿಗೆ ಔಟ್ ಆಗಿದ್ದಾರೆ, ಯಾವ ಬಾಲ್ಗೆ ಔಟ್ ಆಗಿದ್ದಾರೆ, ಸ್ಲೋ ಹಾಕಿದ್ರೆ ಹೇಗೆ ವರ್ಕ್ ಆಗುತ್ತೆ, ಬೌನ್ಸಿ ಹಾಕಿದ್ರೆ ಹೇಗೆ ವರ್ಕ್ ಆಗುತ್ತೆ, ಹುಕ್ ಮಾಡಿದ್ರೆ ಏನಾಗುತ್ತೆ, ಗೂಗ್ಲಿಗೆ ಹೇಗೆ ಆಡ್ತಾರೆ, ಸ್ಪಿನ್ಗೆ ಹೇಗೆ ಆಡ್ತಾರೆ, ಪ್ರತಿಯೊಂದನ್ನು ಕೂಡ ಅಧ್ಯಯನ ಮಾಡಿರ್ತಾರೆ. ಪ್ರತಿ ಬ್ಯಾಟ್ಸ್ಮನ್ನನ್ನು ಕೂಡ ಅಧ್ಯಯನ ಮಾಡಿರ್ತಾರೆ. ಅವರು ಇಡೀ ವರ್ಲ್ಡ್ ಕಪ್ನಲ್ಲಿ ಯಾರ್ಯಾರಿಗೆ ಔಟ್ ಆಗಿದ್ದಾರೆ, ಯಾವ ಬಾಲಿಗೆ ಔಟ್ ಆಗಿದ್ದಾರೆ, ಇದನ್ನೆಲ್ಲ ಆಸ್ಟ್ರೇಲಿಯಾ ಬೌಲರ್ಸ್ಗಳು ಬ್ಯಾಟ್ಸ್ಮನ್ಗಳು ಅಧ್ಯಯನ ಮಾಡಿರ್ತಾರೆ. ಅವರ ಟೀಮ್ ಮ್ಯಾನೇಜ್ಮೆಂಟ್ನ ಕೆಲಸವೇ ಅದು. ಅದನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಪಿಚ್ನಲ್ಲಿ ಅದರ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನಿನ್ನೆಯೂ ಕೂಡ ಮಾಡಿದ್ದ ಅದನ್ನೇ. ಇಲ್ಲದೆ ಹೋದರೆ ಟೀಮ್ ಇಂಡಿಯಾದ ಬಲಿಷ್ಠ ಬ್ಯಾಟಿಂಗ್ ಪಡೆ ಆರಂಭದಿಂದಲೂ ಕೂಡ ಮುಗ್ಗರಿಸಿ ಹೋಯಿತು. ಹಾಗಂತ ಆಸ್ಟ್ರೇಲಿಯಾ ಬೌಲರ್ಗಳೇನು ಈ ಹಿಂದೆ ಇಷ್ಟೊಂದು ಚೆನ್ನಾಗಿ ಬೌಲೇ ಮಾಡಿರಲಿಲ್ಲ. ಅಫ್ಘಾನಿಸ್ತಾನವೇ 297 ರನ್ ಹೊಡೆದಿತ್ತವರಿಗೆ, ಸೋಲೋ ಮ್ಯಾಚನ್ನು ಗೆದ್ದಿದ್ದವರು. ಇಂತಹ ಆಸ್ಟ್ರೇಲಿಯಾ ಬೌಲರ್ಗಳು ಟೀಮ್ ಇಂಡಿಯಾದ ಬಲಿಷ್ಠ ಬ್ಯಾಟಿಂಗ್ ಪಡೆಯನ್ನು ಕಟ್ಟಿ ಹಾಕ್ತು. ಅವರೇನು ದೊಡ್ಡ ಗುಂಡು ಹೊಡೆದ ಹಾಗೆ ಏನು ಬೌಲಿಂಗ್ ಮಾಡಿರಲಿಲ್ಲ, ಈಸಿಯಾಗೆ ಬೌಲಿಂಗ್ ಮಾಡಿದ್ರು, ಆದರೆ ಆಡೋದಕ್ಕೆ ಸಾಧ್ಯ ಆಗಿಲ್ಲ. ಇದಕ್ಕೇನು ಅಂತಂದರೆ ಅಧ್ಯಯನ ಕಾರಣ. ಮತ್ತೊಂದರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ಸೂರ್ಯಕುಮಾರ್ ಯಾದವ್, ಮಿಸ್ಟರ್ 360 ಅಂತೆಲ್ಲ ಕರೆಸಿಕೊಳ್ಳುವವರು ನಿನ್ನೆ ಪರದಾಡಿಬಿಟ್ರು. ಹಾಗಂತ ಬೌಲಿಂಗ್ ಏನು ಅದ್ಭುತವಾಗಿ ಬರ್ತಾ ಇತ್ತಾ? ಏನಿಲ್ಲ. ಯಾಕೆಂದರೆ ಸೂರ್ಯಕುಮಾರ್ ಅವರ ವೀಕ್ನೆಸ್ಸನ್ನು ಆಸ್ಟ್ರೇಲಿಯಾ ಅರ್ಥ ಮಾಡಿಕೊಂಡಿತ್ತು. ಅವರಿಗೆ ಯಾವ ಬಾಲ್ ಹಾಕಿದ್ರೆ ಅವರು ಸಿಕ್ಸ್ ಹೊಡಿತಾರೆ, ಯಾವ ಬಾಲ್ ಹಾಕಿದ್ರೆ ಅವರು ಫೋರ್ ಹೊಡಿತಾರೆ, ಇದನ್ನೆಲ್ಲ ಗೊತ್ತಿತ್ತು. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಒಂದೇ ಮಾದರಿಯ ಬೌಲನ್ನು ಹಾಕಿ ಅವರನ್ನು ಔಟ್ ಮಾಡ್ತು. ಇದು ಆಸ್ಟ್ರೇಲಿಯಾದ ಅಧ್ಯಯನದ ಫಲ. ರೋಹಿತ್ ಶರ್ಮಾ ತಾಳ್ಮೆ ಕಳೆದುಕೊಳ್ತಾರೆ, ಅವರು ಸಿಕ್ಸು ಫೋರು ಹೊಡೆದ್ರೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಅವರು ಬೇಗ ತಾಳ್ಮೆ ಕಳೆದುಕೊಳ್ತಾರೆ. ಇದು ಆಸ್ಟ್ರೇಲಿಯನ್ನರಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ರೋಹಿತ್ ಶರ್ಮಾ ಅಬ್ಬರಿಸ್ತಾ ಇದ್ದರೂ ಕೂಡ ಅವರೇನು ತಲೆ ಕೆಡಿಸ್ಕೊಂಡಿರಲಿಲ್ಲ, ನೆಕ್ಸ್ಟ್ ಒಂದು ಬ್ಯಾಟ್ ಶಾಟ್ಗೆ ಕೈ ಹಾಕೇ ಬಿಟ್ಟರು. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಅಧ್ಯಯನ ಮಾಡಿದರು. ಮಿತ್ರರೇ, ಇದನ್ನು ಅರ್ಥ ಮಾಡಿಕೊಂಡಿದ್ದು KL ರಾಹುಲ್ ಮತ್ತು ಕೊಹ್ಲಿ. ಇವರಿಬ್ಬರು ಸ್ವಲ್ಪ ಅರ್ಥ ಮಾಡಿಕೊಂಡು ಆಡೋದಕ್ಕೆ ಪ್ರಯತ್ನ ಮಾಡಿದ್ರು, ಅದು ಕೂಡ ವರ್ಕ್ ಆಗಲಿಲ್ಲ. ಇದು ಭಾರತದ ಸೋಲಿಗೆ ಮೊಟ್ಟ ಮೊದಲ ಕಾರಣ. ಆದರೆ ಭಾರತೀಯರು ಈ ಅಧ್ಯಯನವನ್ನೇ ಮಾಡಿರಲಿಲ್ಲ. ಭಾರತೀಯರ ಕಾನ್ಫಿಡೆನ್ಸ್ ಏನು? ನಾವಿಷ್ಟು ದಿನ ಚೆನ್ನಾಗಿ ಆಡಿದ್ದೀವಿ, ನಮ್ಮೆಲ್ಲ ಬೌಲರ್ಸ್ಗಳು ಫಾರ್ಮ್ನಲ್ಲಿದ್ದಾರೆ, ಸ್ಪಿನ್ನರ್ಗಳು ವಿಕೆಟ್ ತೆಗಿತಾರೆ, ಶಮಿ ಹೇಗಿದ್ರು ನಮ್ಮ ಬ್ರಹ್ಮಾಸ್ತ್ರ, ಇನ್ನೊಂದು ಕಡೆಯಲ್ಲಿ ಬ್ಯಾಟಿಂಗ್ ಬಗ್ಗೆ ನಾವು ಮಾತನಾಡೋದೇ ಬೇಡ, ಈಸಿಯಾಗಿ ಒಂದು 350 ರನ್ ಬಂದ್ಬಿಡುತ್ತೆ. ಅವನು ಆಡಿಲ್ಲ ಅಂದರೆ ಇವನು, ಇವನು ಆಡಿಲ್ಲ ಅಂದರೆ ಅವನು, ಆಡ್ತಾನೆ ಬಿಡ್ರಿ, ಎಲ್ಲರೂ ಫಾರ್ಮ್ನಲ್ಲಿದ್ದಾರೆ, ಎಲ್ಲರೂ ಸೆಂಚುರಿ ಹೊಡೆದಿದ್ದಾರೆ. ಈ ಒಂದು ಓವರ್ ಕಾನ್ಫಿಡೆನ್ಸ್ ಭಾರತೀಯರಿಗಿತ್ತು. ಇಡೀ ಭಾರತೀಯ ಟೀಮ್ ಆಡಿದ್ದು ಇದೇ ಓವರ್ ಕಾನ್ಫಿಡೆನ್ಸ್ನಲ್ಲಿ. ಯಾವುದೇ ಅಧ್ಯಯನ ಮಾಡಿರಲಿಲ್ಲ, ಪಿಚ್ ಹೇಗೆ ವರ್ಕ್ ಆಗುತ್ತೆ, ಪಿಚ್ನಲ್ಲಿ ಏನಾಗಬಹುದು, ಪಿಚ್ ನಂತರ ಡೆಡ್ ಆಗಬಹುದಾ, ಏನು ಯಾವುದು ಅಧ್ಯಯನ ಇರಲಿಲ್ಲ. ನೇರವಾಗಿ ಆಡಿದ್ರು, ಸೋತರು. ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋದರು, ಕೊನೆಯ ಕ್ಷಣಗಳಲ್ಲಾದಂಥ ಎಕ್ಸ್ಪೆರಿಮೆಂಟ್ ಅದೆಲ್ಲ ಕೈಕೊಟ್ಟವು. ಅದರ ಜೊತೆಗೆ ಮಿತ್ರರೇ, ಕೊನೆಯ ಹಂತದಲ್ಲಿ ಟೀಮ್ ಇಂಡಿಯಾ ಮಾಡಿದಂಥ ಕೆಲವೊಂದಷ್ಟು ಎಡವಟ್ಟುಗಳು, ಅದ್ರ ಬಗ್ಗೆಯೂ ಕೂಡ ನಿಮ್ಗೆ ಹೇಳ್ತೀನಿ. ಮೊದಲನೆಯದಾಗಿ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗಿತ್ತು, ಆಲ್ರೆಡಿ ಟಾಸ್ ಸೋತಿದ್ರು. ಇದು ಭಾರತಕ್ಕಾದಂತಹ ದೊಡ್ಡ ಹಿನ್ನಡೆ, ಯಾಕೆಂದರೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಎರಡನೇ ಬ್ಯಾಟಿಂಗ್ ಮಾಡುವಂತಹದ್ದು ಉತ್ತಮವಾಗಿತ್ತು. ಟಾಸ್ ಸೋತು ಬ್ಯಾಟಿಂಗ್ ಬರಬೇಕಾದಂತಹ ಪರಿಸ್ಥಿತಿ ಬಂತು. ಹೀಗೆ ಬಂದಂಥವರು ಜವಾಬ್ದಾರಿಯುತವಾಗಿ ಆಡಬೇಕಾಗಿತ್ತು. ಶುಭ್ಮನ್ ಗಿಲ್ನಲ್ಲಿ ಕಾನ್ಫಿಡೆನ್ಸೇ ಕಾಣಲಿಲ್ಲ, ಯಾಕೆಂದರೆ ಅವರಿಗೆ ಒಂದು ನೆನಪಿರಬೇಕು, ನಾನು ವಿಶ್ವಕಪ್ ಆಡ್ತಾ ಇದ್ದೀನಿ.
ಮೊದಲ 10 ಓವರ್ನಲ್ಲಿ ಹೆಚ್ಚು ರನ್ ಬಂದಿಲ್ಲಪ್ಪ, ವಿಕೆಟ್ ಹೋಗದೇ ಇದ್ರೆ ಅದೇ ಪ್ಲಸ್ ಪಾಯಿಂಟ್. ಯಾವಾಗ ವಿಕೆಟ್ ಹೋಗೋದಿಲ್ವೋ ಅದು ದೊಡ್ಡ ಸ್ಕೋರ್ಗೆ ಕಾರಣ ಆಗುತ್ತೆ. ಆದರೆ ಶುಭ್ಮನ್ ಗಿಲ್ ಅಷ್ಟು ಜವಾಬ್ದಾರಿಯುತವಾಗಿ ಆಡಲಿಲ್ಲ, ಅವರು ಬೇಗ ಡಿಸ್ಮಿಸ್ ಆದರು. ಆನಂತರದಲ್ಲಿ ಜವಾಬ್ದಾರಿಯುತವಾಗಿ ಆಡಬೇಕಾದಂಥವರು ರೋಹಿತ್ ಶರ್ಮಾ. ಯಾಕೆ ಅಂತಂದರೆ ರೋಹಿತ್ ಶರ್ಮಾಗೆ ಪಿಚ್ ಮ್ಯಾಟರ್ ಆಗೋದಿಲ್ಲ, ಎದುರಾಳಿ ಬೌಲರ್ಗಳು ಕೂಡ ಮ್ಯಾಟರ್ ಆಗೋದಿಲ್ಲ, ಅವರ ಬ್ಯಾಟ್ನಿಂದ ನಿರಂತರವಾಗಿ ರನ್ ಬರ್ತಾನೆ ಇರುತ್ತೆ. ರೋಹಿತ್ ಶರ್ಮಾ ತಾಳ್ಮೆಯಿಂದ ಆಡಬೇಕಾಗಿತ್ತು, ಆದರೆ ರೋಹಿತ್ ಶರ್ಮಾರಲ್ಲಿ ಆ ತಾಳ್ಮೆ ಕಾಣಲೇ ಇಲ್ಲ. ಒಂದು 6 ಹೋಯ್ತು, ಒಂದು 4 ಹೋಯ್ತು, ಇನ್ನು ನನ್ನನ್ನು ತಡೆಯೋರಿಲ್ಲ, ನಾನು ಹೊಡೆದಿದ್ದೆಲ್ಲದೂ ಕೂಡ 6 ಹೋಗುತ್ತೆ ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್ಗೆ ರೋಹಿತ್ ಶರ್ಮಾ ಬಂದಂತೆ ಕಣ್ತು. ಹೀಗಾಗಿ ಮ್ಯಾಕ್ಸ್ವೆಲ್ ಅವರ ಬೌಲಿಂಗ್ನಲ್ಲಿ ಒಂದು ಬ್ಯಾಡ್ ಶಾಟ್ಗೆ ಕೈ ಹಾಕಿದ್ರು. ನಿಜವಾಗ್ಲೂ ಕೂಡ ಅದು ಅನಗತ್ಯ ಶಾಟ್, ಪ್ರತಿಯೊಬ್ಬ ಕ್ರಿಕೆಟರ್ಗಳು ಕೂಡ ಇದನ್ನೇ ಹೇಳ್ತಿರುವಂತಹದ್ದು. ಈ ಪಂದ್ಯ ಮುಗಿದ ಬಳಿಕ ಸುನಿಲ್ ಗವಾಸ್ಕರ್ ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ರು, ನಿನ್ನೆ ಪಂದ್ಯದಲ್ಲಿ ನಾನಾ ಕಾರಣಗಳಿರಬಹುದು, ರೋಹಿತ್ ಶರ್ಮಾ ಆ ಹೊಡೆತಕ್ಕೆ ಕೈ ಹಾಕಿದ್ದಿದೆಯಲ್ಲ ಇದು ಮೇಜರ್ ಕಾರಣ ಅಂತ. ಯಾಕಂದ್ರೆ ಮಿತ್ರರೇ, ರೋಹಿತ್ ಶರ್ಮಾ ಇನ್ನೊಂದು 5-6 ಓವರ್ ಆಡಿದ್ದೇ ಆಗಿದ್ರೆ ಟೀಮ್ ಇಂಡಿಯಾದ ಸ್ಕೋರ್ ಬೇರೆಯದ್ದೇ ಆಗಿರ್ತಿತ್ತು. 240 ಕುಸಿತಾ ಇರಲಿಲ್ಲ, ಕನಿಷ್ಠ 310 ಬಂದು ನಿಲ್ತಾ ಇತ್ತು. ಆದರೆ ರೋಹಿತ್ ಶರ್ಮಾ ಬ್ಯಾಟ್ ಹೊಡೆತಕ್ಕೆ ಕೈ ಹಾಕಿದ್ರು. ಇದೊಂದು ರೀತಿಯ ದುರಂಕಾರದ ಶಾಟ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮಿತ್ರರೇ, ರೋಹಿತ್ ಶರ್ಮಾ ಈ ಬಾರಿಯ ವಿಶ್ವಕಪ್ನಲ್ಲಿ 5 47 ರನ್ಗೆ ಔಟ್ ಆಗಿದ್ದಾರೆ. ಹೌದು, ಅವರು ನಿಸ್ವಾರ್ಥವಾಗಿ ಆಡ್ತಾರೆ, ಅವರು 50 ಕಾಯೋದಿಲ್ಲ, ಇದೆಲ್ಲದು ಸತ್ಯ. ಆದರೆ ಅವರೊಬ್ಬರು ಕ್ಯಾಪ್ಟನ್, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್. ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಯಿತು ಅಂತಂದರೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳಿಗೆ ಒತ್ತಡ ಹೆಚ್ಚಾಗುತ್ತೆ, ರನ್ ಗಳಿಸೋದಕ್ಕಾಗೋದಿಲ್ಲ, ಒಳ್ಳೆ ಬಾಲ್ ಬಂದರೂ ಕೂಡ ಡಿಫೆನ್ಸ್ ಆಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಇದನ್ನು ರೋಹಿತ್ ಶರ್ಮಾ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಆದರೆ ರೋಹಿತ್ ಶರ್ಮಾ ವಿಫಲರಾಗ್ಬಿಟ್ರು. ಆನಂತರ ಬಂದ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಮೇಲೆ ಜವಾಬ್ದಾರಿ ಜಾಸ್ತಿ ಇತ್ತು. ಕೊಹ್ಲಿಗೆ ಜವಾಬ್ದಾರಿ ಅರ್ಥ ಆಯಿತು, ಅವರು ನಿಧಾನವಾಗಿ ಆಡೋದಕ್ಕೆ ಶುರು ಮಾಡಿದ್ರು. ರೋಹಿತ್ ಶರ್ಮಾ ಕ್ರೀಸ್ನಲ್ಲಿದ್ದಾಗ ಕೊಹ್ಲಿ ಕೂಡ ಉತ್ತಮವಾದ ಹೊಡೆತಗಳನ್ನು ಹೊಡಿತಾ ಇದ್ರು. ಯಾವಾಗ ರೋಹಿತ್ ಶರ್ಮಾ ಔಟ್ ಆದರು, ಅದಾದ ನಂತರ ಶ್ರೇಯಸ್ ಅಯ್ಯರ್ ಕೂಡ ಬ್ಯಾಡ್ ಹೊಡೆತಕ್ಕೆ ಕೈ ಹಾಕಿ ಅವರು ಔಟ್ ಆದರು. ಕೊಹ್ಲಿ ಜವಾಬ್ದಾರಿಯನ್ನು ಅರಿತುಕೊಂಡು ಚೆನ್ನಾಗಿ ಆಡಿದ್ರು. ಕೆಎಲ್ ರಾಹುಲ್ ಅಂತೂ ಅದ್ಭುತವಾಗಿ ಆಡಿದ್ರು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಮಿತ್ರರೇ, ಶ್ರೇಯಸ್ ಅಯ್ಯರ್ ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಹೊಡೆದಂಥವರು, ಉತ್ತಮವಾಗಿ ಫಾರ್ಮ್ನಲ್ಲಿದ್ದಂಥವರು, ಅವರಿಗೆ ಜವಾಬ್ದಾರಿ ಇರಬೇಕಾಗಿತ್ತು. ಒಂದು 2-3 ಓವರ್ ಆಡಿ ಪಿಚ್ಚನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು, ಬೌಲರ್ಗಳನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಯಾಕೆಂತಂದರೆ ಇದು ವರ್ಲ್ಡ್ ಕಪ್ ಫೈನಲ್, ಯಾವುದೋ ಸಾಮಾನ್ಯ ಗಲ್ಲಿ ಕ್ರಿಕೆಟ್ ಅಲ್ಲ, ವಿಶ್ವಕಪ್ ಫೈನಲ್ಗೆ ಹೋಗಿರೋದು. 4 ಒಮ್ಮೆ ಮಾತ್ರ ಅವಕಾಶ ಸಿಗೋದು. ಅದು ಅಲ್ಲದೆ ಈ ಬಾರಿ ಅವರು ಫೈನಲ್ಗೆ ಹೋಗುವಂಥ ಅವಕಾಶ ಸಿಕ್ಕಿದೆ. ಇಂತಹ ಫೈನಲ್ ಪಂದ್ಯದಲ್ಲಿ ಏನನ್ನೂ ಅರಿಯದೆ ಬೇಕಾಬಿಟ್ಟು ಶಾಟ್ ಹೊಡೆದ್ರು, ಔಟ್ ಆದರು. ಇದು ಶ್ರೇಯಸ್ ಅಯ್ಯವರು ಮಾಡಿದಂಥ ದೊಡ್ಡ ತಪ್ಪು. ಅದು ಮಿತ್ರರೇ, ನೀವು ಹಿಂದೆ ಹೇಗೆ ಆಡಿದ್ರಿ ಅನ್ನೋದು ಮುಖ್ಯ ಅಲ್ಲ, ನಿರ್ಣಾಯಕ ಪಂದ್ಯದಲ್ಲಿ ಹೇಗೆ ಆಡ್ತೀರಿ ಅನ್ನುವಂಥದ್ದು ಮುಖ್ಯ. ಆದರೆ ಶ್ರೇಯಸ್ ಅಯ್ಯರ್ ಅದರಲ್ಲಿ ವಿಫಲರಾದರು. ಕೊಹ್ಲಿ ರಾಹುಲ್ ನಾನು ಆಗಲೇ ಹೇಳಿದಾಗೆ ಉತ್ತಮವಾಗಿ ಆಡಿದ್ರು. ಆನಂತರ ಬಂದಂತಹ ಜಡೇಜಾ. ಮಿತ್ರರೇ, ಜಡೇಜಾ ಬಡ್ತಿ ಪಡೆದು ಬಂದಿದ್ರು. ರೋಹಿತ್ ಶರ್ಮಾಗೆ ಏನನ್ಸಿತ್ತು, ಸೂರ್ಯಕುಮಾರ್ ಯಾದವ್ಗಿಂತಲೂ ಕೂಡ ಜಡೇಜಾ ಬೆಸ್ಟ್, ಜಡೇಜಾ ಚೆನ್ನಾಗಿ ಆಡ್ತಾರೆ, ಬ್ಯಾಟಿಂಗ್ನಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ, ನಿರ್ಣಾಯಕ ಪಂದ್ಯಗಳಲ್ಲಿ ಜಡೇಜಾ ಅದ್ಭುತವಾಗಿ ಆಡಿದ್ದಾರೆ. ಕಳೆದ ವಿಶ್ವಕಪ್ ಸೆಮಿಫೈನಲ್ ತೆಗೆದುಕೊಳ್ಳಿ, ಅವತ್ತು ಜಡೇಜಾ ಒಬ್ಬರೇ ಭರವಸೆ ಮೂಡಿದ್ದು, ಅದ್ಭುತವಾಗಿ ಆಡಿದ್ರು, ಆದರೂ ಗೆಲ್ಲೋಕ್ಕಾಗಲಿಲ್ಲ ಬಿಡಿ. ಈ ಬಾರಿಯೂ ಕೂಡ ಜಡೇಜಾ ಏನೋ ಜಾದೂ ಮಾಡ್ತಾರೆ ಅಂತ ಕಳಿಸಿದ್ರು, ಆದರೆ ಜಡೇಜಾ ಜಾದೂ ಮಾಡೋದಕ್ಕಾಗಲಿಲ್ಲ. ಹೋಗಲಿ ಬಿಡಿ, ಇದನ್ನು ಒಪ್ಕೊಳ್ಳೋಣ. ಆನಂತರ ದೊಡ್ಡ ತಪ್ಪು ಮಾಡಿದ್ಯಾರು, ಸೂರ್ಯಕುಮಾರ್ ಯಾದವ್. ಮಿತ್ರರೇ, ಸೂರ್ಯಕುಮಾರ್ ಯಾದವ್ ಈ ಬಾರಿಯ ವಿಶ್ವಕಪ್ನಲ್ಲಿ ಒಂದು ವೇಸ್ಟ್ ಆಯ್ಕೆ. ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅವರನ್ನು ಯಾಕೆ ಆಯ್ಕೆ ಮಾಡಿಕೊಳ್ತೋ ನನಗಂತೂ ಅರ್ಥ ಆಗಿಲ್ಲ. ಯಾಕೆಂದರೆ ಸೂರ್ಯಕುಮಾರ್ ಒಂದೇ ಒಂದು ಪಂದ್ಯದಲ್ಲೂ ಕೂಡ ಟೀಮ್ಗೆ ಕಾಂಟ್ರಿಬ್ಯೂಟ್ ಮಾಡಿಲ್ಲ. ಹೌದಪ್ಪ, ನಮ್ಮ ಸೂರ್ಯಕುಮಾರ್ ಯಾದವ್ ಇವತ್ತು ಚೆನ್ನಾಗಿ ಆಡಿದ್ರು, ಒಳ್ಳೆ ರನ್ ಗಳಿಸಿದ್ರು, ಇಲ್ಲವೇ ಇಲ್ಲ. ಒಬ್ಬ ಫಿನಿಷರ್ ಪಾತ್ರವನ್ನು ನಿರ್ವಹಿಸಬೇಕಾದಂತಹ ಸೂರ್ಯಕುಮಾರ್ ಯಾದವ್ ನಿನ್ನೆ ಕೂಡ ಎಡುವುದ್ರು. 28 ಆಡಿ 17 ರನ್ ಹೊಡೆದ್ರು, ಅದು ಕೂಡ ಒಂದೇ ಒಂದು ಕಾನ್ಫಿಡೆನ್ಸ್ ಶಾಟ್ಗಳಲ್ಲ. ಮಿತ್ರರೇ, ಅದಕ್ಕಿಂತ ಬೇಸರ ಆಗಿದ್ದೇನು ಗೊತ್ತಾ, ಒಬ್ಬ ಅತ್ಯದ್ಭುತವಾದ ಬ್ಯಾಟ್ಸ್ಮನ್, ಮಿಸ್ಟರ್ 360 ಅಂತೆಲ್ಲ ಕರೆಸಿಕೊಳ್ಳುವಂತಹ ಬ್ಯಾಟ್ಸ್ಮನ್, ಯಾವ ಆಂಗಲ್ನಲ್ಲಿ ಬೇಕಾದರೂ 4-6 ಹೊಡೆಯುವ ತಾಕತ್ತಿರುವಂತಹ ಬ್ಯಾಟ್ಸ್ಮನ್, ಕೊನೆಯಲ್ಲಿ ಬಂದಂತಹ ಶಮಿ, ಬೂಮ್ರಾ, ಕುಲ್ದೀಪ್ ಯಾದವ್ ಜೊತೆಗೆ ಸ್ಟ್ರೈಟ್ ರೊಟೇಟ್ ಮಾಡ್ತಾರೆ, ಸಿಂಗಲ್ ತೆಗಿತಾರೆ. ಒಂದು ನಿಂತು ಆಡಿ ಸ್ಕೋರನ್ನು ಗಳಿಸ್ತೀನಿ ಅನ್ನುವಂಥ ಕಾನ್ಫಿಡೆನ್ಸೇ ಅವರಲ್ಲಿರಲಿಲ್ಲ. ಸಿಂಗಲ್ ತೆಗೆದು ಅವರಿಗೆ ಸ್ಟ್ರೈಕ್ ಕೊಡ್ತಾ ಇದ್ರು. ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಬೇಸರ ಆಯಿತು. ಯಾಕೆಂದರೆ ಇದು ಸೂರ್ಯಕುಮಾರ್ ಯಾದವ್ ಅವರ, ಇವರನ್ನು ಟೀಮ್ ಇಂಡಿಯಾ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕಿತ್ತು ಅನ್ನುವಂಥ ಪ್ರಶ್ನೆ ಪ್ರತಿಯೊಬ್ಬನಿಗೂ ಕೂಡ ಬಂದಿತ್ತು. ಇವರ ವೈಫಲ್ಯದಿಂದ ಆಗಿಯೇ 240 ಟೀಮ್ ಇಂಡಿಯಾ ಕುಸಿತು. ಮಿತ್ರರೇ, ಇಷ್ಟು ಕೂಡ ಬರ್ತಿರಲಿಲ್ಲ, ಒಂದು 220 ಆಗ್ತಾ ಇತ್ತು ಏನೋ. ಕೊನೆಯಲ್ಲಿ ಕುಲ್ದೀಪ್ ಯಾದವ್ ಮತ್ತು ಸಿರಾಜ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಸಿರಾಜ್ ಒಂದು 4 ಹೊಡಿತಾರೆ, ಸೂರ್ಯಕುಮಾರ್ ಯಾದವ್ಗಾಗಿಲ್ಲ. ಯಾಕೆಂದರೆ ಇವರ್ಯಾರೂ ಕೂಡ ಅಧ್ಯಯನವನ್ನೇ ಮಾಡಿರಲಿಲ್ಲ. ಹೇಗೆ ಆಡಬೇಕು, ಏನು ಎತ್ತ, ಬೌಲ್ ಹೇಗೆ ಬರ್ತಾ ಇದೆ, ಒಂದು ಗೊತ್ತಿಲ್ಲ. ನನ್ನ ಬ್ಯಾಟಿಂಗ್ ಬಗ್ಗೆ ನನ್ನ ಕಾನ್ಫಿಡೆನ್ಸ್ ಇದೆ ಅಂತ ಹೋದರು, ದುರಂಕಾರದಿಂದ ಆಡಿಬಿಟ್ರು. ಇದರಿಂದಲೇ 240 ಟೀಮ್ ಇಂಡಿಯಾ ಕುಸಿಬೇಕಾಯಿತು. ಕಡಿಮೆ ಸ್ಕೋರ್ ಇಟ್ಕೊಂಡು ಫೀಲ್ಡ್ಗೆ ಇಳಿದಂಥ ಟೀಮ್ ಇಂಡಿಯಾ ಬೌಲಿಂಗ್ ಕೂಡ ಮನುಚಾಗಿರಲಿಲ್ಲ. ಮಿತ್ರರೇ, ಇದಕ್ಕೆ ಮೇಜರ್ ಕಾರಣ ಅಂತಂದರೆ ಪಿಚ್, ಅದರಲ್ಲೇನು ಡೌಟೇ ಇಲ್ಲ.
ನಾವು ಇಲ್ಲಿ ಭಾರತೀಯ ಬೌಲರ್ಗಳನ್ನು ದೂಷಿಸೋದಕ್ಕಿಂತಲೂ ಕೂಡ ಪಿಚ್ಚನ್ನು ದೂಷಣೆ ಮಾಡಬೇಕು. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಪಿಚ್ ಕಂಪ್ಲೀಟ್ ಆಗಿ ಡೆಡ್ ಆಗಿಬಿಟ್ಟಿತ್ತು. ಆಲ್ರೆಡಿ 300 ಬೌಲ್ ಆಗಿತ್ತು. ಮಿತ್ರರೇ, ಆಸ್ಟ್ರೇಲಿಯಾ ಆರಂಭದಲ್ಲಿ 3 ವಿಕೆಟ್ ಕಳೆದುಕೊಳ್ತು. ಅದಾಗ್ತಾ ಹೋದ ಹಾಗೆ ಇಬ್ಬನಿ ಬೀಳೋದಕ್ಕೆ ಶುರುವಾಯಿತು. ಪಿಚ್ ಕಂಪ್ಲೀಟ್ ಆಗಿ ಡೆಡ್ ಆಗೋದಕ್ಕೆ ಶುರುವಾಯಿತು. ಜಡೇಜಾ ಬೌಲ್ನಲ್ಲಿ ಒಂದೇ ಒಂದು ಟರ್ನ್ ಕಾಡೋದಕ್ಕೆ ಸಿಗ್ತಾ ಇರಲಿಲ್ಲ. ಕುಲ್ದೀಪ್ ಯಾದವ್ ಅಂತೂ ಬೌಲಿಂಗ್ ಮಾಡೋದಕ್ಕೆ ಸಾಕಷ್ಟು ಕಷ್ಟಪಟ್ಬಿಟ್ರು. ಯಾಕೆಂದರೆ ಹೇಗೆ ಬೌಲ್ ಹಾಕಿದ್ರು ಕೂಡ ಅದು ಬ್ಯಾಟ್ಸ್ಮನ್ ಬ್ಯಾಟ್ಗೆ ಹೋಗ್ತಾ ಇತ್ತು. ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವೇ ಆಗಿಲ್ಲ, ಯಾಕೆಂದರೆ ಪಿಚ್ ಸಾಥ್ ಕೊಡಲೇ ಇಲ್ಲ, ಡೆಡ್ ಆಗಿಬಿಡ್ತು. ಶಮಿ ಬೂಮ್ರಾ ಕೂಡ ಬೌಲಿಂಗ್ ಮಾಡೋದಕ್ಕೆ ಕಷ್ಟಪಟ್ಬಿಟ್ರು. ಇದಕ್ಕೆಲ್ಲ ಮೇಜರ್ ಕಾರಣ ಪಿಚ್, ಜೊತೆಗೆ ಇವರ ಓವರ್ ಕಾನ್ಫಿಡೆನ್ಸ್. ಅದನ್ನು ಪದೇ ಪದೇ ನಾವು ಹೇಳಲೇಬೇಕು. ಓವರ್ ಕಾನ್ಫಿಡೆನ್ಸ್ನಲ್ಲೂ ಕೂಡ ಬೌಲಿಂಗ್ ಮಾಡಿದ್ರು. ಅನೇಕ ಎಕ್ಸ್ಪೆರಿಮೆಂಟ್ಗಳು ಯಾವುದು ಕೂಡ ವರ್ಕ್ ಆಗಲಿಲ್ಲ. ಹೀಗಾಗಿ ಬೌಲಿಂಗ್ ಕೂಡ ನಿನ್ನೆ ಒಂದು ವಿಫಲತೆಯನ್ನು ಕಂಡಿತು. ಆದರೆ ನಾವು ನೇರವಾಗಿ ಬೌಲರ್ಗಳನ್ನು ಹೊಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಬೌಲರ್ಗಳು ಹಲವು ಬಾರಿ ಜವಾಬ್ದಾರಿಯುತವಾಗಿ ಆಡಿದ್ದಾರೆ. ನಿನ್ನೆ ಸ್ಕೋರ್ ಇಲ್ಲದೇ ಇರೋದು, ಬ್ಯಾಟ್ಸ್ಮನ್ಗಳು ವಿಫಲವಾಗಿ ಸ್ಕೋರ್ ಕಡಿಮೆ ಇರೋದು ಕೂಡ ಮೇಜರ್ ಕಾರಣ. ಇನ್ನೊಂದು ಮಿತ್ರರೇ, ಟೀಮ್ ಇಂಡಿಯಾ ಆಯ್ಕೆ, ಇದ್ರ ಬಗ್ಗೆ ಒಂದು ಪ್ರಶ್ನೆ ಮಾಡಲೇಬೇಕು. ನಾನಾಗಲೇ ಹೇಳಿದೆ, ಸೂರ್ಯಕುಮಾರ್ ಯಾದವ್ ಪದೇ ಪದೇ ವಿಫಲರಾಗ್ತಾ ಇದ್ರು. ಅವರು ಒಂದೇ ಒಂದು ಮ್ಯಾಚಲ್ಲೂ ಕೂಡ ಜವಾಬ್ದಾರಿಯುತವಾಗಿ ಆಡಿಲ್ಲ. ಅವರಿಗೆ ಅವಕಾಶ ಸಿಕ್ಕಿದ್ದು ಕಡಿಮೆ, ಆದರೂ ಕೂಡ ಸಿಕ್ಕ ಅವಕಾಶದಲ್ಲಿ ಅವರು ಜವಾಬ್ದಾರಿಯನ್ನು ಪ್ರದರ್ಶನ ಮಾಡಿರಲಿಲ್ಲ. ಹೀಗಾಗಿ ಸೂರ್ಯಕುಮಾರ್ ಯಾದವ್ ಅವರನ್ನು ಆಯ್ಕೆ ಮಾಡಬೇಕಾ ಅಂತ ಟೀಮ್ ಇಂಡಿಯಾ ಒಂದು ಬಾರಿ ಯೋಚನೆ ಮಾಡಬೇಕಿತ್ತು. ಯಾಕೆಂದರೆ ಟೀಮ್ ಇಂಡಿಯಾ ಬಳಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಇನ್ನೂ ಅನೇಕರಿದ್ದರು, ಆದರೆ ಅದನ್ನು ಮಾಡಿರಲಿಲ್ಲ. ಆರನೇ ಬೌಲರಾಗಿ ರವಿಚಂದ್ರನ್ ಅಶ್ವಿನ್ ಅವರನ್ನು ಕಣಕ್ಕಿಳಿಸಬಹುದಿತ್ತು. ನಿಮಗೆಲ್ಲ ನೆನಪಿರಲಿ ಮಿತ್ರರೇ, ರವಿಚಂದ್ರನ್ ಅಶ್ವಿನ್ಗೆ ಬ್ಯಾಟಿಂಗ್ ಕೂಡ ಬರುತ್ತೆ. ಅವರನ್ನು ಆಲ್ರೌಂಡರ್ ಅಂತ ಕನ್ಸಿಡರ್ ಮಾಡದೇ ಇರಬಹುದು, ಯಾಕೆಂದರೆ ಅವರು ಬ್ಯಾಟಿಂಗ್ನಲ್ಲಿ ಹೆಚ್ಚು ರನ್ ಗಳಿಸದೇ ಇರಬಹುದು. ಈ ಸೂರ್ಯಕುಮಾರ್ ಯಾದವ್ಗಿಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಹಲವು ನಿರ್ಣಾಯಕ ಪಂದ್ಯಗಳಲ್ಲಿ ರವಿಚಂದ್ರನ್ ಅಶ್ವಿನ್ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ, ಅವರಿಗೆ ಬ್ಯಾಟಿಂಗ್ ಕೂಡ ಬರುತ್ತೆ. ಹೀಗಾಗಿ 7th ಪ್ಲೇಸ್ನಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ರವಿಚಂದ್ರನ್ ಅಶ್ವಿನ್ ಅವರಿಗೆ ಯೋಗ್ಯತೆ ಇತ್ತು. ಇದನ್ನು ಟೀಮ್ ಇಂಡಿಯಾ ಅರ್ಥ ಮಾಡಿಕೊಂಡಿಲ್ಲ. ಮಿತ್ರರೇ, ಅವರ ಎಕ್ಸ್ಪೀರಿಯನ್ಸ್ ಏನು, ಅವರೆಂತೆಂಥ ವಿಕೆಟನ್ನು ಪಡೆದಿದ್ದಾರೆ, ಅವರೆಂತಹ ಅದ್ಭುತ ಸ್ಪಿನ್ನರ್, ಇವರನ್ನು ಟಿಶ್ಯೂ ಪೇಪರ್ ಥರ ಟೀಮ್ ಇಂಡಿಯಾ ಯೂಸ್ ಮಾಡಿಬಿಡ್ತು, ಅವರಿಗೆ ಒಂದೇ ಒಂದು ಅವಕಾಶವನ್ನೇ ಕೊಟ್ಟಿಲ್ಲ. ನಿಜವಾಗ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಟೀಮಿಂದ ಔಟ್ ಆದ ತಕ್ಷಣ ರವಿಚಂದ್ರನ್ ಅಶ್ವಿನ್ ಇನ್ನಾಗಲೇಬೇಕಾಗಿತ್ತು, ಆದರೆ ಆ ಕೆಲಸವನ್ನು ಮಾಡಿಲ್ಲ. ಅವರನ್ನು ಯಾಕೆ ಬೆಂಚ್ ಕಾಯಿಸ್ತು ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ಇದಕ್ಕೆ ದುಬಾರಿ ಬೆಲೆ ತೆರಬೇಕಾಗಿ ಬಂತು. ರವಿಚಂದ್ರನ್ ಅಶ್ವಿನ್ ನಿನ್ನೆ 6ನೇ ಬೌಲರ್ ಆಗಿ ಅವರನ್ನು ಬಳಕೆ ಮಾಡಿದ್ದೇ ಆಗಿದ್ದರೆ ಟೀಮ್ ಇಂಡಿಯಾಗೆ ಒಂದು ಅಸ್ತ್ರ ಇದ್ದೇ ಇರ್ತಿತ್ತು. ಇವರಲ್ಲದಿದ್ದರೆ ಅವರು, ಅವರಲ್ಲದೇ ಇದ್ದರೆ ಇವರು, ಈಸಿ ಆಗ್ತಾ ಇತ್ತು ಇನ್ನಷ್ಟು. ಆದರೆ ಆ ಪ್ರಯತ್ನವನ್ನು ಟೀಮ್ ಇಂಡಿಯಾ ಮಾಡಿಲ್ಲ. ಇನ್ನು ಮಿತ್ರರೇ, ಇಶಾನ್ ಕಿಶನ್ ಇದ್ದರು, ಒಂದೇ ಒಂದು ಪಂದ್ಯದಲ್ಲೂ ಕೂಡ ಅವರಿಗೆ ಅವಕಾಶವನ್ನೇ ಕೊಟ್ಟಿಲ್ಲ. ಯಾಕೆಂದರೆ ಟೀಮ್ ಇಂಡಿಯಾ ನಿರಂತರವಾಗಿ ಗೆಲ್ತಾ ಇತ್ತು. ಗೆದ್ದಂತಹ ಟೀಮನ್ನು ಬದಲಾಯಿಸೋದು ಅಷ್ಟು ಸರಿಯಲ್ಲ, ಆದರೂ ಕೂಡ ಫೇಲ್ಯೂರ್ ಆದವರ ಬದಲಿಗೆ ಇಶಾನ್ ಕಿಶನ್ ಅವರನ್ನು ಬಳಸಬಹುದಾಗಿತ್ತು. ಮುಖ್ಯವಾಗಿ ಸೂರ್ಯಕುಮಾರ್ ಯಾದವ್ ಬದಲಿಗೆ ಇಶಾನ್ ಕಿಶನ್ಗೆ ಅವಕಾಶ ಕೊಡಬಹುದಿತ್ತು, ಯಾಕೆಂದರೆ ಟೀಮ್ ಇಂಡಿಯಾದ ಎಲ್ಲ ಬ್ಯಾಟ್ಸ್ಮನ್ಗಳು ಕೂಡ ಫಾರ್ಮ್ನಲ್ಲಿದ್ದರು. ಹೀಗಾಗಿ 7ನೇ ಬ್ಯಾಟ್ಸ್ಮನನ್ನು ಅಷ್ಟೊಂದು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಇಶಾನ್ ಕಿಶನ್ಗೆ ಒಂದು ಅವಕಾಶ ಕೊಟ್ಟಿದ್ದೇ ಆಗಿದ್ದರೆ ಅವರು ಒಂದು ಒಳ್ಳೆ ಜವಾಬ್ದಾರಿಯುತವಾಗಿ ಆಡ್ತಿದ್ರು ಏನೋ. ಈ ಎಲ್ಲ ಕಾರಣದಿಂದಾಗಿ ಟೀಮ್ ಇಂಡಿಯಾ ಮುಗ್ಗರಿಸಿ ಬಿದ್ದಿದೆ. ಗೆಲುವಿಗೆಲ್ಲರೂ ನಾನು ಕಾರಣ, ನಾನು ಕಾರಣ ಅಂತ ಹೇಳ್ತಾರೆ. ಸೋಲನ್ನು ಹೊಣೆ ಹೊತ್ಕೊಳ್ಳೋದು ಅಷ್ಟು ಈಸಿಯಲ್ಲ. ರೋಹಿತ್ ಶರ್ಮಾ ಆ ಹೊಣೆಯನ್ನು ಹೊತ್ಕೊಂಡಿದ್ದಾರೆ, ಹೊರಲೇಬೇಕು ಕೂಡ. ಯಾಕೆಂದರೆ ಟೀಮ್ ಇಂಡಿಯಾದ ಜವಾಬ್ದಾರಿಯನ್ನು ರೋಹಿತ್ ಶರ್ಮಾ ಕೂಡ ಸ್ವಲ್ಪ ಮರ್ತಿದ್ದಾರೆ. ಅವರ ಒಂದು ಬ್ಯಾಡ್ ಶಾಟ್ ಇಡೀ ಮ್ಯಾಚ್ನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು. ರೋಹಿತ್ ಶರ್ಮಾ ನಾನು ಆಡಿದ್ದೆ ಆಟ ಅಂತ ಆಡಿದ್ದೆ ಈ ದೊಡ್ಡ ಸೋಲಿಗೆ ಮುಖ್ಯ ಕಾರಣ ಆಯಿತು. ಒಟ್ಟಿನಲ್ಲಿ ಮಿತ್ರರೇ, ನಾವೀಗೇನೇ ಹೇಳ್ಬೋದು, ಆದರೆ ಟೀಮ್ ಇಂಡಿಯಾವನ್ನು ನಾವೆಲ್ಲರೂ ಗೌರವಿಸೋಣ. ಈ ಬಾರಿ ವಿಶ್ವಕಪ್ನಲ್ಲಿ ಅದ್ಭುತವಾಗಿ ಆಡಿದ್ರು. ಕೊನೆಯ ಒಂದು ಸೋಲು ವಿಶ್ವಕಪ್ಪನ್ನು ಕೈತಪ್ಪಿಸಿದೆ. ಈ ಮ್ಯಾಚೇ ಮುಖ್ಯ ಆಗಿತ್ತು, ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಅರ್ಥ ಮಾಡಿಕೊಂಡಿಲ್ಲ, ಇದೆಲ್ಲ ಸತ್ಯ. ಹಾಗಂತ ಯಾರೂ ಕೂಡ ಟೀಮ್ ಇಂಡಿಯಾ ಬಗ್ಗೆ ಕೀಳ್ಮಟ್ಟದ ಮಾತುಗಳನ್ನು ಆಡಬೇಡಿ. ಸೋಲಿಗೆ ನೀವು ಕಾರಣ ಹುಡುಕಿ ಸೋಲಿನ ಬಗ್ಗೆ ಪರಾಮರ್ಶೆಯನ್ನು ಮಾಡಿಕೊಳ್ಳಿ. ಆದರೆ ಟೀಮ್ ಇಂಡಿಯಾ ಆಟಗಾರರ ಬಗ್ಗೆ ಕೀಳುಮಟ್ಟದ ಹೇಳಿಕೆಗಳನ್ನು ಕೊಡಬೇಡಿ, ಕೀಳುಮಟ್ಟದ ಪೋಸ್ಟ್ಗಳನ್ನು ಕೂಡ ಹಾಕಬೇಡಿ. ಒಮ್ಮೊಮ್ಮೆ ನಮಗೆ ಅನಿಸುತ್ತೆ ಮಿತ್ರರೇ, ಸೌತ್ ಆಫ್ರಿಕಾವನ್ನು ಚೋಕರ್ಸ್ ಅಂತ ಕರಿತೀವಿ. ಟೀಮ್ ಇಂಡಿಯಾ ಕೂಡ ಅದೇ ಅಂತ. ಯಾಕೆಂದರೆ ಕಳೆದ 10 ವರ್ಷದಲ್ಲಿ ಇಂಪಾರ್ಟೆಂಟ್ ಮ್ಯಾಚ್ಗಳಲ್ಲೇ ಟೀಮ್ ಇಂಡಿಯಾ ಕೈ ಚೆಲ್ಲಿದೆ. ತುಂಬ ಚೆನ್ನಾಗಿ ಆಡಿರ್ತಾರೆ, ಬಹಳ ನಿರೀಕ್ಷೆ ಹುಟ್ಟಿಸಿರ್ತಾರೆ, ಅಂತಿಮವಾಗಿ ವಿಫಲ ಆಗಿಬಿಡ್ತಾರೆ. ಇದು ಬಹುಶಃ ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ಬಹಳ ನಿರಾಸೆ ಉಂಟು ಮಾಡ್ತಾ ಇದೆ. ಬಹುಶಃ ಟೀಮ್ ಇಂಡಿಯಾ ಇದರ ಬಗ್ಗೆ ಸ್ವಲ್ಪ ವರ್ಕೌಟ್ ಮಾಡಬೇಕು. ಲೀಗ್ ಹಂತದ ಮ್ಯಾಚ್ನಲ್ಲಿ ಹೇಗೆ ಆಡಿದ್ರು, ಫೈನಲ್ನಲ್ಲೂ ಕೂಡ ಹಾಗೆ ಆಡೋದಕ್ಕೆ ತುಂಬ ಪ್ರಯತ್ನ ಪಡಬೇಕು. ಆಸ್ಟ್ರೇಲಿಯಾದ ಥರ ಅಧ್ಯಯನ ಮಾಡಬೇಕು. ಮಿತ್ರರೇ, ಈ ಸೋಲಿನ ಬಗ್ಗೆ ನಿಮಗೂ ಏನಾದರೂ ಕಾರಣಗಳು ತಿಳಿದಿರಬಹುದು, ಯಾಕಂದರೆ ನೀವು ಕೂಡ ಮ್ಯಾಚನ್ನು ಕಣ್ಣು ಮಿಟುಕಿಸದೆ ನೋಡಿರ್ತೀರ, ಅಷ್ಟೊಂದು ಕಾತುರತೆ ಇದ್ದೇ ಇರುತ್ತೆ. ನಿಮಗೇನಾದರೂ ಸೋಲಿಗೆ ಕಾರಣಗಳು ಗೊತ್ತಿದ್ರೆ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.